ಹತ್ತನೇ ಶ್ಲೋಕದ ಅರ್ಥ ಮುಪ್ಪ ವರ್ಷದ ಮೇಲೆ ಕಾಮ ವಿಕಾರ ಉಂಟಾಗುವುದೇ? ನೀರೆಲ್ಲ ಇಂಗಿ ಹೋದ ಮೇಲೆ ಸರೋವರ ಹೇಗಾಗುತ್ತದೆ? ಅದು ಕೇವಲ ದೊಡ್ಡ ಪಾತಿಯಾಗುತ್ತದೆ ಅಷ್ಟೇ. ಸಿರಿ ಕರಗಿದ ಮೇಲೆ ಸಂಬಂಧಿಗಳೆಲ್ಲೋ ಪರಿವಾರವೆಲ್ಲೋ. ಹಾಗೆ ಪರಬ್ರಹ್ಮ ತತ್ವ ತಿಳಿದವನಿಗೆ ಸಂಸಾರದ ಬಂಧನ ಎಂಬುದು ಇರುವುದಿಲ್ಲ ಎನ್ನುತ್ತಾರೆ ಭಗವತ್ಪಾದರರು. ಯೌವನದಲ್ಲಿ ಶಕ್ತಿ ಇದ್ದಾಗ ಕಾಮವಿಕಾರ ಉಂಟಾಗುವುದು. ಮಾಂಸ ಮಜ್ಜೆಯ ದೇಹದ ಮೇಲಿನ ಮೋಹ ಮುಪ್ಪು ಆವರಿಸುವವರೆಗೆ ಮಾತ್ರ. ವ್ಯಕ್ತಿ ಮುದುಕನಾಗಿ ಬಲಹೀನನಾದಾಗ ಅವನ ದೇಹದಲ್ಲಿ ವಿಕಾರಗಳಿಗೆ ಎಲ್ಲಿ ಸ್ಥಳ? ಮನುಷ್ಯನಲ್ಲಿ ವಿಷಯ ಸುಖಗಳ ಆಸೆ ನೀರು ತುಂಬಿರುವವರಿಗೂ ಲೌಕಿಕ ಸುಖವನ್ನು ಅನುಭವಿಸಲು ಮನಸ್ಸು ಆತರಿಯುತ್ತದೆ. ಆದರೆ ವಿಷಯ ಸುಖವನ್ನು ಅನುಭವಿಸುವ ಶಕ್ತಿ ಒದಗಿದ ಮೇಲೆ ಆ ಸುಖವನ್ನು ಅನುಭವಿಸಲು ಹೇಗೆ ತಾನೇ ಸಾಧ್ಯ? ದೊಡ್ಡಿದ್ದವನೇ ದೊಡ್ಡಪ್ಪ ಎಂಬ ಗಾದೆಯನ್ನು ನೀವು ಕೇಳಿರುತ್ತೀರ. ಸಿರಿ ಇರುವರಿಗೂ ಇರುವೆ ಮುತ್ತಿಕೊಂಡಂತೆ ಬಂಧು ಮಿತ್ರರು ಮುತ್ತಿಕೊಳ್ಳುತ್ತಾರೆ. ಸಿರಿ ಕರಗಿದ ಮೇಲೆ ಬಂಧು ಮಿತ್ರರಿಂದ ತಾಸಾರಕ್ಕೊಳಗಾಗುತ್ತಾನೆ. ಹಾಗಾದರೆ ಅವನಿಗೆ ಶಾಶ್ವತ ಸುಖ ದೊರೆಯಲು ಹೇಗೆ ಸಾಧ್ಯ? ಅಂದರೆ ಪರಬ್ರಹ್ಮನ ಚಿಂತನೆಯೊಂದೇ ಲೌಕಿಕ ವಾಂಛೆಗಳಿಂದ ದೂರವಾಗಿ ಶಾಶ್ವತ ಸುಖ ಅನುಭವಿಸುವಂತಾಗುವುದು. ಸುಖ ಎನ್ನುವುದು ಜೀವನದ ಒಂದು ಸೀಮಿತ ಭಾಗದಲ್ಲಿ ಮಾತ್ರ ಇರುವತಕ್ಕಂಥದ್ದು. ಆದರೂ ನಾವು ಅದರ ಮಾಯೇ ಆಕರ್ಷಿತರಾಗಿರುತ್ತೇವೆ. ಶಾಶ್ವತ ಸುಖ ಸದಾ ನಮ್ಮದಾಗಬೇಕೆಂದರೆ ಭಗವಂತನ ನಾಮಸ್ಮರಣೆಯಿಂದ ಸಾಧ್ಯ. ಭಗತ್ ಶಂಕರರು, ಹೇ ಮೂಢಮತಿಗಳೇ, ಈ ಮೌಢ್ಯದಿಂದ ಹೊರಬಂದು ಶಾಶ್ವತ ಸುಖ ಹೊಂದಿ ಎನ್ನುತ್ತಿದ್ದಾರೆ. ಹನ್ನೊಂದನೇ ಶ್ಲೋಕದ ಅರ್ಥ. ಜಗತ್ತೇ ಮಾಯೆ, ಧನ ಜನ ಯೌವನದ ಬಗ್ಗೆ ಗರ್ವ ಪಡಬೇಡ. ಇವೆಲ್ಲವೂ ಕ್ಷಣಿಕ, ನಿಮಿಷ ಮಾತ್ರದಲ್ಲಿ ಇವೆಲ್ಲವೂ ಕಾಲನ ವಶವಾಗುವುದು. ಲೌಕಿಕ ಜಗತ್ತೇ ಮಾಯೆಯ ಮಹಲೆಂದು ತಿಳಿದು ಪರಬ್ರಹ್ಮದ ಬಗ್ಗೆ ಚಿಂತಿಸು ಎಂದು ಆದಿಶಂಕರಾಚಾರ್ಯರು ತಿಳಿಸಿದ್ದಾರೆ. ಸತ್ಯಕ್ಕೆ ಮೂರು ಮುಖಗಳು, ಪ್ರಾತಿರ್ಭಾಸಿಕ, ವ್ಯಾವಹಾರಿಕ, ಪಾರಮಾರ್ಥಿಕ ಎಂದು. ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿಯು ಪ್ರಾತಿರ್ಭಾಸಿಕವಾದದ್ದು, ಹಾಗೆ ಕನಸೂ ಕೂಡ. ಇವೆಲ್ಲವೂ ಕಾಣುತ್ತಿರುವಷ್ಟು ಕಾಲ ಮಾತ್ರ ಸತ್ಯ. ಮರುಕ್ಷಣದಲ್ಲೇ ಇವು ಸತ್ಯವೆಲ್ಲವೆಂದು ನೋಡಗನ ಅನುಭವಕ್ಕೆ ಬರುತ್ತದೆ. ನಮ್ಮ ಕಣ್ಣಿಗೆ ಕಾಣುತ್ತಿರುವ ಈ ಪ್ರಪಂಚವು ವ್ಯಾವಹಾರಿಕ ಸತ್ಯ. ಇದು ಕನಸಿನಷ್ಟು ಅಸತ್ಯವಾಗಲಿದ್ದರೂ ಪಾರಮಾರ್ಥಿಕ ಜ್ಞಾನದಿಂದ ಇದು ಕೇವಲ ಹುಸಿ ತೋರಿಕೆ ಎಂದು ಅನುಭವಕ್ಕೆ ಬರುತ್ತದೆ ಎಂದು ಉಪನಿಷತ್ತುಗಳು ಸಾರುತ್ತವೆ. ಬ್ರಹ್ಮ ವಸ್ತು ಮಾತ್ರ ದೇಶತಃ, ಕಾಲತಃ, ಸ್ವರೂಪತಃ ಎಂದು ಬದಲಾವಣೆ ಹೊಂದದೆ ಏಕರೀತಿಯಾಗಿರುವುದರಿಂದ ಅದು ಮಾತ್ರ ಪಾರಮಾರ್ಥ ಸತ್ಯ. ಉಳಿದುದೆಲ್ಲವೂ ಮಿಥ್ಯ. ಬ್ರಹ್ಮೈವ ಏಕಂ ಪಾರಮಾರ್ಥಂ ಸತ್ಯಂ ಇತಿ ವೇದಾನುಶಾಸನಂ.
ಹಾಗಾಗಿ ಈ ವ್ಯವಹಾರಿಕ ಪ್ರಪಂಚದಲ್ಲಿ ಕಾಣುತ್ತಿರುವುದೆಲ್ಲವೂ ಕ್ಷಣಿಕವಾದದ್ದು ಎಂದು ತಿಳಿದು ಶಾಶ್ವತವಾದ ಬ್ರಹ್ಮಪದವನ್ನು ಹೊಂದಲು ಪ್ರತಿಯೊಬ್ಬರೂ ಮನಸ್ಸು ಮಾಡಬೇಕು. ಸಿರಿಯು ಶಾಶ್ವತವಲ್ಲ, ಇಂದಿರುವುದು ನಾಳೆಗೆ ಇರಲಾರದು, ಅದರ ಬಗ್ಗೆ ನಂಬಿಕೆ ಇಟ್ಟುಕೊಳ್ಳುವಂತಿಲ್ಲ. ಯವನೂ ಬಹಳ ಕಾಲ ಇರುವುದಿಲ್ಲ. ಜನ ಎಂದರೆ ನಮ್ಮ ಬಂಧು ಬಾಂಧವರು ಸ್ನೇಹಿತರು ಅವರೆಲ್ಲ ಆಯಾ ಸಂದರ್ಭಕ್ಕೆ ಹೊಂದಿಕೊಂಡು ತೋರಿ ಮರೆಯಾಗುವ ಕ್ಷಣಿಕ ಮನರಂಜಕರು. ಹಾಗಾಗಿ ಇವೆಲ್ಲವೂ ಅಶಾಶ್ವತ. ಈ ಸತ್ಯವನ್ನು ತಿಳಿದವನು ಮಾತ್ರ ದೇಹವನ್ನು ಲೌಕಿಕ ಬಂಧನವನ್ನು ಕಳೆದುಕೊಳ್ಳುವ ಮಾಧ್ಯಮವಾಗಿ ಬಳಸಿಕೊಳ್ಳುತ್ತಾನೆ. ಜನ್ಮಾಂತರ ಕರ್ಮಗಳನ್ನು ಕಳೆದುಕೊಳ್ಳಲು ಇರುವ ಏಕೈಕ ಸಾಧನ ಈ ದೇಹ. ದೇಹದೊಂದಿಗೆ ಬಂದಿರುವ ಸಂಸಾರ, ಆದುದರಿಂದ ಬಂದದ್ದನ್ನು ಸಂತೋಷದಿಂದ ಸ್ವೀಕರಿಸಿ ಅನುಭವಿಸಿ ಮುಂದೆ ಫಲಗಳಿಲ್ಲದಂತೆ ಎಚ್ಚರದಿಂದ ಬದುಕು ಸವಿಸಬೇಕು. ಯಾವ ಕೆಲಸವನ್ನು ಆದರೂ ಸಂಪೂರ್ಣವಾಗಿ ಮಗ್ನರಾಗಿ ಮಾಡಬೇಕು. ಆಗ ಮಾತ್ರ ಬಿಡುಗಡೆ ಹಾದಿ ತೆರೆದುಕೊಳ್ಳುತ್ತದೆ. ಶಿಶಿರ ವಸಂತ ಪುನರಾಯಾತಗ ವಿನಯಾಮಿನ್ಯಂ ಸಾಯಂ ಪ್ರಾತಃ ಶಿಶಿರ ವಸಂತ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯುಃ ತದಪಿ ನ ಮುಂಚತ್ಯಾಶಾವಾಯುಃ ಕಾಲ ಕ್ರೀಡತಿ ಗಚ್ಚತ್ಯಾಯುಃ ಹನ್ನೆರಡನೇ ಶ್ಲೋಕದ ಅರ್ಥ. ಹಗಲಾದ ಮೇಲೆ ರಾತ್ರಿ ಆಗುತ್ತದೆ, ರಾತ್ರಿ ಮುಗಿದ ಮೇಲೆ ಮತ್ತೆ ಹಗಲು ಬರುತ್ತದೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಹೀಗೆ ಆಗುತ್ತಲೇ ಇರುತ್ತದೆ. ಹಾಗೆಯೇ ವಸಂತ ಋತುವಿನಿಂದ ಶಿಶಿರ ಋತು ಮತ್ತೆ ವಸಂತ, ಹೀಗೆ ಸೃಷ್ಟಿಚಕ್ರ ಉರುಳುತ್ತಿರುತ್ತದೆ. ಕಾಲನ ಈ ಆಟದಲ್ಲಿ ನಮ್ಮ ಆಯಸ್ಸೇ ಕಳೆದು ಹೋಗುತ್ತದೆ, ಆದರೂ ನಮ್ಮ ಆಸೆ ಮಾತ್ರ ಕೊನೆಗಾಣುವುದಿಲ್ಲ. ಕಾಲಚಕ್ರ ಉರುಳುತ್ತಲೇ ಇರುತ್ತದೆ. ನಾವು ಪ್ರತಿನಿತ್ಯವೂ ಸಾವಿಗೆ ಹತ್ತಿರವಾಗುತ್ತಿರುತ್ತವೆ, ಆದರೂ ನಮ್ಮ ಆಸೆಗೆ ಕೊನೆಯೇ ಇರುವುದಿಲ್ಲ. ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಇತಿಮಿತಿಗಳಿವೆ, ಆದರೆ ಆಸೆ ಮಾತ್ರ ಪರಿಮಾಣವೇ ಇಲ್ಲ, ಅಳತೆಯೂ ಇಲ್ಲ. ನಮೋ ಸೋಪಿ ಮಹದ್ಬ್ರಹ್ಮ ತಥೋಪ್ಯಾಸ ಗರೀಯಸಿ ಎಂಬಂತೆ ಆಸೆಯು ಪರಬ್ರಹ್ಮಕ್ಕಿಂತಲೂ ದೊಡ್ಡದಾಗಿರುತ್ತದೆ. ಏಕೆಂದರೆ ಬ್ರಹ್ಮಕ್ಕಾದರೂ ಲಕ್ಷಣಗಳನ್ನು ಹೇಳಬಹುದು, ಆದರೆ ಆಸೆಗೆ ಯಾವ ಲಕ್ಷಣಗಳನ್ನೂ ಇಲ್ಲ. ಇನ್ನೂ ಬೇಕು, ಎಲ್ಲ ಬೇಕು, ಸಾಕೆಂಬಂಬುವುದೇ ಇಲ್ಲ. ಆಸೆಯು ಸರ್ವಭಕ್ಷಕ, ಸರ್ವನಾಶಕ, ಸರ್ವಧ್ವಂಸಕ, ಸತ್ಯವಲ್ಲವೇ? ಆಸೆಗಳು ಅನಂತ, ಕೊನೆಯೆಂಬುವುದಿಲ್ಲ. ಆಸೆಗಳನ್ನು ಅನುಭವಿಸುವುದರಿಂದ ಆಸೆಯು ಎಂದಿಗೂ ಶಾಂತವಾಗುವುದಿಲ್ಲ. ತುಪ್ಪದಿಂದ ಬೆಂಕಿಯು ಜೋರಾಗಿ ಉರಿಯುವಂತೆ ಕಾಮದಾಹವು ಇನ್ನೂ ಜೋರಾಗುತ್ತಲೇ ಹೋಗುತ್ತದೆ. ಈ ಕಾಮಾಗ್ನಿಯನ್ನು ಶಾಂತಗೊಳಿಸಬೇಕಾದರೆ ವಿವೇಕದಿಂದ ಮಾತ್ರ ಸಾಧ್ಯ. ಸಮಯವು ಯಾರನ್ನೂ ಕಾಯದೆ ತನ್ನ ಪಾಡಿಗೆ ತಾನು ಹೋಗುತ್ತಿರುತ್ತದೆ. ಯಾರು ಏನನ್ನೂ ಬೇಕಾದರೂ ಮಾಡಲಿ ಅಥವಾ ಬಿಡಲಿ, ಕಾಲವಂತೂ ಒಂದೇ ಸಮನೆ ಸವಿಯುತ್ತಲೇ ಇರುತ್ತದೆ. ಆದರೆ ಈ ಸಮಯವನ್ನು ಎಲ್ಲರೂ ಒಂದೇ ರೀತಿಯಾಗಿ ಕಳೆಯುವುದಿಲ್ಲ. ಅವರವರ ಸಂಸ್ಕಾರ ಸ್ವಭಾವಕ್ಕೆ ತಕ್ಕಂತೆ ಅವರವರು ಕಾಲವನ್ನು ಕಳೆಯುತ್ತಾರೆ. ವಿವೇಕಿಯಾದವನು ಮಾತ್ರ ಕಾಲದ ಸದ್ಬಳಕೆಯನ್ನು ಮಾಡಿ ವ್ಯಾಮೋಹವನ್ನು ಬಿಟ್ಟು ಸತ್ಯ ಶೋಧನೆ ಮಾಡುತ್ತಾನೆ. ವಾತುಲ ಕಿಂ ತವ ನಾಸ್ತಿ ನಿಯಂತ ಕಾತೇ ಕಾಂತ ಧನಗತ ಚಿಂತ ವಾತುಲ ಕಿಂ ತವ ನಾಸ್ತಿ ನಿಯಂತ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣೇ ನೌಕ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಹದಿಮೂರನೇ ಶ್ಲೋಕದ ಅರ್ಥ. ಹೆಂಡತಿಯನ್ನು ಕುರಿತು ಏಕೆ ಚಿಂತಿಸುತ್ತೀಯೇ? ಸಂಪತ್ತನ್ನು ಕುರಿತು ನಿನಗ್ಯಾಕೆ ಚಿಂತೆ? ನೀನೆಷ್ಟು ಚಿಂತಿಸಿದರೂ ವಿಧಿಯ ನಿಯಮಗಳಂತೆ ಎಲ್ಲವೂ ನಡೆಯುವು.
ಮೂರು ಲೋಕಗಳಲ್ಲಿಯೂ ಸಜ್ಜನರ ಸಂಘವೊಂದೇ ಈ ಭವಸಾಗರವನ್ನು ದಾಟಿಸುವ ನೌಕೆಯಾಗಿದೆ ಎಂದು ಭಗವತ್ಪಾದರು ತಿಳಿಸಿದ್ದಾರೆ. ಹೆಂಡತಿ, ಮಕ್ಕಳು, ಸುಖ, ಸಂಪತ್ತೆಂಬ ವಿಷವಿಕಾರಗಳ ಚಿಂತೆಯಿಂದ ಮನಸ್ಸಿನ ಶಕ್ತಿ ಕ್ಷಯಿಸುತ್ತದೆ. ಚಿತೆಯನ್ನು ಸುಡುವ ಶಕ್ತಿ ಇರುವ ಈ ಚಿಂತೆಯಿಂದ ಘಾಸಿಗೊಂಡು ಶಕ್ತಿಹೀನವಾದ ಮನಸ್ಸಿನಲ್ಲಿ ತಾನು ದುರ್ಬಲ ಎಂದು ಮನುಷ್ಯ ತಿಳಿದುಕೊಳ್ಳುತ್ತಾನೆ. ತನಗಿಂತ ಮಿಗಿಲಾದದ್ದು ಆ ಭಗವಶಕ್ತಿ ಎಂದು ತೋರುತ್ತದೆ. ದುರ್ಬಲವಾದದ್ದು ನಶಿಸಿ ಹೋಗುತ್ತದೆ. ಹಾಗಾಗಿ ವಿಷವಿಕಾರಗಳಾಗಿ ತಾನಾಗಿ ನಾಶ ಹೊಂದುವುದು ಸರಿಯೇ. ಇನ್ನು ಹೆಂಡತಿಯು ಕೇವಲ ಕಾಮತೃಪ್ತಿಯನ್ನು ನೀಡುವವಳು ಮಾತ್ರವಲ್ಲ, ಸಂಸಾರದ ಜವಾಬ್ದಾರಿಯನ್ನು ಹೊತ್ತವಳು ಆಗಿರುತ್ತಾಳೆ. ಹಾಗಾಗಿ ವಿಷಯ ಲಂಪಟತನದಲ್ಲಿ ಕಾಲ ವ್ಯರ್ಥ ಮಾಡಬಾರದು. ಕೇವಲ ಚಿಂತೆಯಿಂದ ಮನೋ ದುರ್ಬಲನಾದವನಿಗೆ ಮೇಲ್ಬರಲು ಇರುವ ಮಾರ್ಗವೇ ಸಜ್ಜನರ ಸಹವಾಸ. ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ವಂದನಂ ಸರ್ವತೀರ್ಥಾನಂ ಭಾಷಣಂ ಮೋಕ್ಷದಾಯಕಂ ಎಂಬಂತೆ ಸತ್ಪುರುಷರ ದರ್ಶನ, ಸ್ಪರ್ಶ, ವಂದನೆ, ಉಪದೇಶ ಶ್ರವಣದಿಂದ ಮೋಕ್ಷ ಲಭಿಸುತ್ತದೆ ಎಂದು ಶುಭಾಶಿಸ್ತ ತಿಳಿಸುತ್ತದೆ. ಸಜ್ಜನರ ಉಪದೇಶ ಔಷಧಿಯಂತೆ. ಈ ಔಷಧಿಯಿಂದಲೇ ಭವರೋಗ ವಾಸಿಯಾಗಲು ಸಾಧ್ಯ. ಹಾಗಾಗಿ ಸತ್ಸಂಗ ಭವರೋಗಹರ ಇದ್ದಂತೆ. ಮುಮುಕ್ಷುವಿಗೆ ಇಂದ್ರಿಯ ಚಾಪಲ್ಯಗಳೆದುರು ಹೋರಾಡುವುದಕ್ಕೆ ಸಜ್ಜನರ ಸಂಘ ಒಂದು ರಕ್ಷಾ ಕವಚವಾಗುತ್ತದೆ. ಸತ್ಸಂಗ ನಮ್ಮ ಜೀವನ ಯಾತ್ರೆಯುದ್ದಕ್ಕೂ ಮಾರ್ಗದರ್ಶನಕವಾಗಿ ನಮ್ಮನ್ನು ಸಂಸಾರದಿಂದ ದಾಟಲು ಸಹಾಯ ಮಾಡುವ ನೌಕೆ ಎಂದು ಆದಿಶಂಕರರು ತಿಳಿಸಿದ್ದಾರೆ. ಕಾಶಾಯಾಂಬರ ಬಹು ಕೃತ ವೇಷಗ ಜಟಿಲೋ ಮುಂಡಿ ಲುಂಚಿತ ಕೇಶಃ ಕಾಶಾಯಾಂಬರ ಬಹು ಕೃತ ವೇಷಃ ಪಶ್ಯನ್ನಪಿ ಚ ನ ಪಶ್ಯತಿ ಮೂಢಃ ಉದರ ನಿಮಿತ್ತಂ ಬಹು ಕೃತ ವೇಷಃ ಪಶ್ಯನ್ನಪಿ ಚ ನ ಪಶ್ಯತಿ ಮೂಢಃ ಹದಿನಾಲ್ಕನೇ ಶ್ಲೋಕದ ಅರ್ಥ. ಜಟೆ ಬೆಳೆಸಿಕೊಂಡ ವೇಷಧಾರಿ ಒಬ್ಬ, ತಲೆ ಬೋಳಿಸಿ ಕೊಂಡವನಿನ್ನೊಬ್ಬ, ಕಾಷಾಯ ವಸ್ತ್ರ ಧರಿಸಿದ ಇನ್ನೊಬ್ಬ, ಹೀಗೆ ಹತ್ತು ಹಲವಾರು ವೇಷಗಳನ್ನು ಧರಿಸಿ ಸನ್ಯಾಸಿ ಎಂದೆನಿಸಿಕೊಂಡಿರುತ್ತಾರೆ. ಆದರೆ ಅದು ಕೇವಲ ಉದರ ಪೋಷಣೆಗಾಗಿ ಹಾಕುವಂಥದ್ದು, ಸತ್ಯಾನ್ವೇಷಣೆಗಾಗಿ ಅಲ್ಲ ಎಂದು ಭಗವತ್ಪಾದರು ಹೇಳಿದ್ದಾರೆ. ಶಂಕರಾಚಾರ್ಯರ ಕಾಲದಲ್ಲೂ ಉದರ ಪೋಷಣೆಗಾಗಿ ವಿವಿಧ ವೇಷಗಳನ್ನು ಧರಿಸುತ್ತಿದ್ದರು ಎನ್ನುವುದು ಈ ಶ್ಲೋಕದಿಂದ ಕಂಡುಬಂದಿದೆ. ಎಂದ ಮೇಲೆ ಈಗಿನ ವರ್ತಮಾನ ಯುಗದಲ್ಲಿ ಉದರ ಪೋಷಣೆಗಾಗಿ ಬಗೆಬಗೆಯ ವೇಷ ಧರಿಸುವವರು ಎಲ್ಲೆಲ್ಲಿಯೂ ಕಂಡುಬರುತ್ತಿದ್ದಾರೆಂದರೆ ಅದು ಅತಿಶಯೋಕ್ತಿ ಏನಲ್ಲ. ಸನ್ಯಾಸಿ ಎಂದರೆ ಮೋಹವನ್ನು ತ್ಯಾಗ ಮಾಡುವವನು. ಆಗಿದ್ದ ಮೇಲೆ ಅವನಿಗಾಕೆ ಹಣ, ಮೋಹ, ಅಧಿಕಾರದ ದಾಹ? ಮೋಹವಿದ್ದ ಮೇಲೆ ತಲೆ ಬೋಳಿಸಿಕೊಳ್ಳುವುದು, ಕಾವಿ ವಸ್ತ್ರ ಧರಿಸುವುದು ಹೇಗೆ? ಕಾರಣವಿಷ್ಟೇ. ಯಾವ ಸಹಾಯವನ್ನು ಸಮಾಜಕ್ಕೆ ಮಾಡಲಾರದವರು, ಸ್ವತಃ ದುಡಿದು ಸಂಪಾದಿಸಿ ತಿನ್ನಲು ಯೋಗ್ಯತೆ ಇಲ್ಲದವರು ಈ ರೀತಿ ವೇಷ ಧರಿಸುವವರು? ಯಾವುದೇ ಕ್ಷೇತ್ರದಲ್ಲಾಗಲಿ ಅತಿ ಹಾಸಿಗೆಯನ್ನು ಬಿಟ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಮನಸ್ಸಿದ್ದರೆ, ಕಷ್ಟಪಟ್ಟು ದುಡಿದು ಸಂಪಾದಿಸುವ ಬುದ್ಧಿ ಇದ್ದರೆ ಇಂತಹ ಅತಾಚಾರ್ಯಗಳು ನಡೆಯುವುದಿಲ್ಲ. ಇಂತಹ ಮನಸ್ಥಿತಿಗೆ ಉಂಟಾಗಬೇಕೆಂದರೆ ಗೋವಿಂದನ ನೆನೆ ಎಂದು ಭಗವತ್ಪಾದರರು ಹೇಳಿದ್ದಾರೆ. ಅಂಗಂ ಗಲಿತಂ ಹಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗ್ರಹೀತ್ವಾ ದಂಡಂ ತದಪಿ ನ ಮುಂಚತ್ಯಾಶಾಪಿಂಡಂ ವೃದ್ಧೋ ಯಾತಿ ಗ್ರಹೀತ್ವಾ
ಹದಿನೈದನೆಯ ಶ್ಲೋಕದ ಅರ್ಥ. ದೇಹ ಶಿಥಿಲವಾಗಿದೆ, ತಲೆ ಕತ್ತಿನ ಮೇಲೆ ಅಲ್ಲಾಡುತ್ತಿದೆ, ವೃದ್ಧಾಪ್ಯದಿಂದ ನಿಲ್ಲಲಾಗದೆ ಕೋಲು ಹಾಸರಿಯಾಗಿದೆ, ಬಾಯಲ್ಲಿ ಒಂದು ಹಲ್ಲಿಲ್ಲ, ಆದರೂ ಮೋಹ ಅವನನ್ನು ಬಿಡಲಲ್ಲದು ಎಂದು ಭಗವತ್ಪಾದರು ಹೇಳಿದ್ದಾರೆ. ಇಲ್ಲಿ ಮಹಾಭಾರತದ ಯಯಾತಿಯ ಪ್ರಸಂಗ ನೆನಪಾಗುತ್ತದೆ. ಯಯಾತಿ ಎಂಬ ರಾಜನಿಗೆ 100 ಜನ ಗಂಡು ಮಕ್ಕಳು. ಅವನ ರಾಜ್ಯ ತುಂಬ ಸಂಪದ್ಭರಿತವಾಗಿತ್ತು. 10,000 ವರ್ಷ ರಾಜ್ಯಭಾರ ಮಾಡಿದ ಒಂದು ದಿನ ಸಾವು ಸಮೀಪಿಸಿತು. ರಾಜನೇ, ನಿನ್ನ ಆಯುಷ್ಯ ಮುಗಿದಿದೆ, ಬಾ ಹೋಗೋಣ. ರಾಜನಿಗೆ ಗಾಬರಿ. ಅರೆ, ಇದೆಂತಹ ಸುಖ ಭೋಗಗಳನ್ನು ಬಿಟ್ಟು ನಾನು ಬರಲಾರೆ. ನನಗೆ ಇನ್ನೂ 100 ವರ್ಷಗಳಾದರೂ ಇರಲು ಬಿಡು, ಬೇರೆ ಇನ್ನೇನಾದರೂ ಕೇಳು, ನಿನಗೆ ಕೊಡುತ್ತೇನೆ ಎಂದ. ಆಗ ಕಾಲನು, ನಿನ್ನ ಬದಲಿಗೆ ಬೇರೆ ಯಾರನ್ನಾದರೂ ಕಳಿಸಿಕೊಡು, ಅವರ ಆಯಸಿದ್ದಷ್ಟು ಕಾಲ ನೀನು ಬದುಕಿರಬಹುದು ಎಂದಿತು. ತನ್ನ ಬದುಕಿಗಾಗಿ ಮೃತ್ಯು ಭಯದಿಂದ ಭೋಗಭಾಗ್ಯಗಳನ್ನು ಮತ್ತಷ್ಟು ಅನುಭವಿಸುವುದಕ್ಕಾಗಿ ತನ್ನ ಮಕ್ಕಳನ್ನೇ ಬಲಿಕೊಡಲು ಸಿದ್ಧನಾದ ಆ ಮಹಾತಂದೆ. ಆದರೆ ಇವನ ಮಾತಿಗೆ ಯಾವ ಮಗನೂ ಒಪ್ಪಲಿಲ್ಲ. ಆದರೆ ಕೊನೆಯ ಮಗ ಒಪ್ಪಿಕೊಂಡ. ಕಾಲನಿಗೆ ಆಶ್ಚರ್ಯವಾಯಿತು. ಆದರೆ ಯಯಾತಿಗೆ ಯಾವುದೇ ಪರಿಣಾಮವಾಗಲಿಲ್ಲ. ತನ್ನ ಮಗನ ಆಯಸ್ಸು ಯೌವನಗಳನ್ನು ಪಡೆದುಕೊಂಡು ಮತ್ತು 1,000 ವರ್ಷ ಬದುಕಿದನಂತೆ. ಇದರಿಂದ ತಿಳಿಯುವುದೇನೆಂದರೆ, ದೇಹ ಜಡಿತವಾದರೂ ದೇಹವನ್ನು ಬಿಡಲು ಮನಸ್ಸು ತಯಾರಾಗಿರುವುದಿಲ್ಲ. ನಮಗೆ ನಮ್ಮ ದೇಹದ ಮೇಲಿನ ವ್ಯಾಮೋಹ, ಅತ್ಯಾಭಿಮಾನ, ಅಹಂಕಾರಗಳೇ ಸಾವಿನ ಎದುಕಿಗೆ ಕಾರಣ. ನಮಗೆ ನಮ್ಮ ದೇಹದ ಮೇಲಿರುವ ವ್ಯಾಮೋಹ, ಮೋಹ, ಅತಿಯಾದ ಅಭಿಮಾನ, ಅಹಂಕಾರಗಳೇ ಸಾವಿನ ಎದುರಿಕೆಗೆ ಕಾರಣ. ದೇಹಕ್ಕೆ ವಯಸ್ಸಾಗುತ್ತಾ ಹೋದಂತೆ ಮನಸ್ಸಿನಲ್ಲಿ ಆಸೆಯು ವೃದ್ಧಿಯಾಗುತ್ತಾ ಹೋಗುತ್ತದೆ. ಮನಸ್ಸು ಹಂಬಲಿಸಿದರೂ ದೇಹ ಅನುಭವಿಸಲಾರದು. ಇಂತಹ ವಾರ್ಧಕ್ಯದಲ್ಲಿ ಮನುಷ್ಯ ಮೂಕನಾಗಿ ಅನುಭವಿಸುತ್ತಾ ಚಿಂತಿತನಾಗಿರುತ್ತಾನೆ ಎಂದು ಹೇಳುತ್ತಾರೆ ಆದಿಶಂಕರಾಚಾರ್ಯರು. ನಾವು ಬಾಲ್ಯದಿಂದಲೇ ಆಸೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ಕಲಿಯಬೇಕು. ಆಗ ವಾರ್ಧಕ್ಯದ ಸಮಯದಲ್ಲಿ ಮನಸ್ಸು ಶಾಂತವಾಗಿ ನೆಮ್ಮದಿಯಿಂದ ಕಾಲ ಕಳೆಯಲು ಸಹಾಯವಾಗುತ್ತದೆ. ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯಲು ಭಗವಂತನ ಆಶ್ರಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಶೇರ್ ಮಾಡಿಕೊಳ್ಳಿರಿ. ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು. ಪರಮೇಶ ಪರಾತ್ಮನ ಭೂತ ಪಿತಃ ಪ್ರಣಮ.